ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಾಲಚಕ್ರ ಯೂಟ್ಯೂಬ್ ಚಾನಲ್ಗೆ ಆದರದ ಸುಸ್ವಾಗತ. ನಮ್ಮ ಹಿಂದಿನ ವಿಡಿಯೋ ಭಾರತಕ್ಕೆ ಮುಸಲ್ಮಾನರ ಆಗಮನ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ನಂಬಿರುತ್ತೇನೆ ಸ್ನೇಹಿತರೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಭಾರತಕ್ಕೆ ಮೊಹಮ್ಮದ್ ಗಜ್ನಿಯ ಆಗಮನ ಮತ್ತು ಅವನು ಭಾರತದಲ್ಲಿ ನಡೆಸಿದ ಎಲ್ಲ ದುಷ್ಕೃತ್ಯದ ಬಗ್ಗೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ನೀಡಿದ್ದೆ ಸ್ನೇಹಿತರೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆಯೇ ಈ ವಿಡಿಯೋದಲ್ಲಿ ನಾನು ಅಂತಹದೇ ಒಬ್ಬ ಕ್ರೂರ ವ್ಯಕ್ತಿಯ ಪರಿಚಯ ನಿಮಗೆ ನೀಡುತ್ತೇನೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವನ ಹೆಸರೇ ಮೊಹಮ್ಮದ್ ಗೋರಿ. ಇವನು ಭಾರತದಲ್ಲಿ ನಡೆಸಿದ ಹತ್ಯಾಕಾಂಡ ಮತ್ತು ಅತ್ಯಾಚಾರಗಳಿಗೆ ಮಿತಿಯೇ ಇಲ್ಲ. ಅವನು ಒಬ್ಬ ಕ್ರೂರತೆಯ ದೇವರು ಎಂದೇ ಭಾರತೀಯ ಪ್ರಜೆಗಳಿಗೆ ಅನ್ನಿಸುವಷ್ಟು ಆ ಕಾಲದಲ್ಲಿ ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ದನು. ಅದಕ್ಕೂ ಮುನ್ನ ಇಂತಹ ಸಾಕಷ್ಟು ಇಂಟರೆಸ್ಟಿಂಗ್ ಇತಿಹಾಸದ ಮಾಹಿತಿಗೋಸ್ಕರ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊಹಮ್ಮದ್ ಗೋರಿ ಎಂದೊಡನೆ ನಮಗೆ ನೆನಪಾಗುವುದೇ ಅವನ ಕ್ರೂರ ವ್ಯಕ್ತಿತ್ವ ಮತ್ತು ಅವನು ಭಾರತೀಯ ಪ್ರಜೆಗಳ ಮೇಲೆ ಮಾಡಿದ ದಬ್ಬಾಳಿಕೆ. ಇಂತಹ ಮೊಹಮ್ಮದ್ ಗೋರಿ ಜನಿಸಿದ್ದು ಘೋರ್ ಪ್ರಾಂತ್ಯದಲ್ಲಿ. ಈ ಘೋರ್ ಪ್ರಾಂತ್ಯವು ಈಗಿನ ಅಫ್ಘಾನಿಸ್ತಾನದಲ್ಲಿದೆ. ಇವನ ತಂದೆ ಹೆಸರು ಬಹಾ ಅಲ್ದಿನ್ ಮತ್ತು ಇವನ ಪೂರ್ಣ ಹೆಸರು ಮುಯಿಜ್ ಅದ್ದೀನ್ ಮೊಹಮ್ಮದ್ ಗೋರಿ. ಇವನು ಸಹ ಮುಸಲ್ಮಾನರ ಸುನ್ನಿ ಜಾತಿಗೆ ಸೇರಿದವನಾಗಿದ್ದ ಮತ್ತು ಇವನ ಮಕ್ಕಳ ಹೆಸರು ನಾಸಿರುದ್ದೀನ್ ಕಬಾಚ ಮತ್ತು ತಾಜುದ್ದೀನ್ ಎಲ್ದಿಜ್. ಇದು ಅವನ ಹಿಂದಿನ ಜೀವನ ಮತ್ತು ಪೂರ್ಣ ಕುಟುಂಬದ ವಿಷಯವಾಯಿತು ಸ್ನೇಹಿತರೆ. ಈಗ ನಾನು ಅವನು ಭಾರತಕ್ಕೆ ಕಾಲಿಟ್ಟಿದ್ದು ಯಾವಾಗ ಮತ್ತು ಅದರ ಹಿಂದಿನ ಅವನ ಉದ್ದೇಶ ಏನಾಗಿತ್ತು ಎಂದು ತಿಳಿಯೋಣ ಸ್ನೇಹಿತರೆ. ಇದಕ್ಕೂ ಮುನ್ನ ನಮ್ಮ ಕಥೆಯ ಇನ್ನೊಬ್ಬ ವೀರನ ಜೀವನ ಕಥೆಯನ್ನು ನಾನು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವನ ಹೆಸರೇ ಪೃಥ್ವಿರಾಜ್ ಚೌಹಾಣ್. ಇವನು ಭಾರತ ಮಾತೆಯ ವೀರಪುತ್ರನೆಂದೇ ಭಾರತದಾದ್ಯಂತ ಪ್ರಸಿದ್ಧನಾದದೊರೆ. ಇವನು ಜನಿಸಿದ್ದು ಗುಜರಾತ್ ಪ್ರಾಂತ್ಯದ ಅಜ್ಮೀರ್ ನಗರದಲ್ಲಿ. ಅವನ ಮೊದಲ ಹೆಸರು ರಾಯ್ ಪಿತೋರ. ಅವನ ತಂದೆ ಹೆಸರು ಸೋಮೇಶ್ವರ ಮತ್ತು ತಾಯಿಯ ಹೆಸರು ಕೃಪಾಲಾದೇವಿ. ಇವನು ಸಹ ಒಬ್ಬ ದೊಡ್ಡ ಹಿಂಬ್ರು ಸಾಮ್ರಾಟನಾಗಿದ್ದ. ಇವನ ಮಡದೆಯ ಹೆಸರು ಸಂಯುಕ್ತ ಮತ್ತು ಮಕ್ಕಳ ವಿವರಗಳನ್ನು ಇತಿಹಾಸಕಾರರು ಸ್ಪಷ್ಟವಾಗಿ ನಮಗೆ ನೀಡಿಲ್ಲ. ಇವನ ತಂದೆ ಸೋಮೇಶ್ವರನ ಮರಣದ ನಂತರ ಅಜ್ಮೀರ್ ಸಾಮ್ರಾಜ್ಯ ಗದ್ದುಗೆಯನ್ನು ಏರುತ್ತಾನೆ ಪೃಥ್ವಿರಾಜ್ ಚೌಹಾಣ್. ಇವನು ಕೇವಲ 11 ವರ್ಷದ ಹುಡುಗನಾಗಿದ್ದಾಗಲೇ ಸಿಂಹಾಸನವನ್ನು ಏರುತ್ತಾನೆ. ಇವನು ಚಿಕ್ಕ ಹುಡುಗನಾದ್ದರಿಂದ ರಾಜಕಾರ್ಯಗಳನ್ನು ಅವನ ತಾಯಿಯೇ ನೋಡಿಕೊಳ್ಳುತ್ತಿರುತ್ತಾರೆ. ಮಗನು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಅವನಿಗೆ ಮರುಪಟ್ಟಾಭಿಷೇಕ ಮಾಡುತ್ತಾರೆ. ಮುಂದೆ ಅವನೇ ರಾಜ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾನೆ ಸ್ನೇಹಿತರೆ. ದೆಹಲಿ ಸಿಂಹಾಸನವು ಸಹ ಇವನಿಗೆ ಅದೃಷ್ಟದಂತೆಯೇ ತಾಯಿ ತಂದೆ ತೋಮರರಿಂದ ಇವನೇ ಬಳುವಳಿಯಾಗಿ ಬರುತ್ತದೆ ಸ್ನೇಹಿತರೆ. ಇವನು ತನ್ನ ಸಾಮ್ರಾಜ್ಯದ ಕೇಂದ್ರ ನಗರವನ್ನು ದೆಹಲಿ ಎಂದು ಘೋಷಿಸುತ್ತಾನೆ. ಅದೇ ಕಾಲಕ್ಕೆ ಸರಿಯಾಗಿ ಅಂದರೆ 1191 ಘೋರಿ ತನ್ನ ಸಾಗರದಂಥ ಸೈನ್ಯ ತೆಗೆದುಕೊಂಡು ದೆಹಲಿಯ ಮೇಲೆ ಆಕ್ರಮಣ ನಡೆಸುತ್ತಾನೆ ಸ್ನೇಹಿತರೆ. ಆ ಕಾಲದಲ್ಲಾಗಲೇ ಘೋರಿ ಕೂಡ ಒಬ್ಬ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುತ್ತಾನೆ. ಘೋರ್ ಪ್ರಾಂತ್ಯವನ್ನು ಬಿಟ್ಟು ಗಜ್ನವಿಗಳಿಂದ ಗಜ್ನಿ ಸಾಮ್ರಾಜ್ಯವನ್ನು ಸಹ ತನ್ನ ಕೈವಶ ಮಾಡಿಕೊಂಡಿರುತ್ತಾನೆ ಸ್ನೇಹಿತರೆ. ಮತ್ತೆ ಗಜ್ನಿ ಪ್ರಾಂತ್ಯವನ್ನು ತನ್ನ ಆಡಳಿತದ ಕೇಂದ್ರ ನಗರವನ್ನಾಗಿ ಮಾಡಿರುತ್ತಾನೆ. ಆಗ ಗಜ್ನಿ ಮೊಹಮ್ಮದ್ದನ ತರಹ ಇವನ ಕಣ್ಣಿಗೂ ಬಿದ್ದದ್ದೇ ನಮ್ಮ ಭಾರತ ಮತ್ತು ಅದರ ಅಪಾರ ಸಂಪತ್ತು. ಆದರೆ ಈ ವಿಷಯದಲ್ಲಿ ಘೋರಿ ಮೊಹಮ್ಮದನು ಯೋಚನೆ ಮಾಡಿದ ರೀತಿಯನ್ನು ನಾವು ಮೆಚ್ಚಲೇಬೇಕು ಸ್ನೇಹಿತರೆ. ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಆಕ್ರಮಣ ಮಾಡಿ ಇಲ್ಲಿಯ ಸಂಪತ್ತನ್ನು ಲೂಟಿ ಮಾಡಿದ. ಆದರೆ ಇದಕ್ಕೆ ವಿರುದ್ಧವೆಂಬಂತೆ ಮೊಹಮ್ಮದ್ ಘೋರಿ ಭಾರತದಲ್ಲೇ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಾಗಿ ಯೋಚಿಸಿ ಸೀದ ದೆಹಲಿಯ ಮೇಲೆ ತನ್ನ ಆಕ್ರಮಣವನ್ನು ನಡೆಸುತ್ತಾನೆ ಸ್ನೇಹಿತರೆ. ಈ ಯುದ್ಧವೇ ತರೈನ್ ಯುದ್ಧ. ಇವನ್ನು ಇತಿಹಾಸಕಾರರು ಫಸ್ಟ್ ಬ್ಯಾಟಲ್ ಆಫ್ ತರೈನ್ ಎಂದೇ ಬಣ್ಣಿಸಿದ್ದಾರೆ ಸ್ನೇಹಿತರೆ. ಪೃಥ್ವಿರಾಜನು ಸಹ ಆ ಕಾಲದಲ್ಲಿ ದೆಹಲಿ ಗದ್ದುಗೆ ಏರಿರುತ್ತಾನೆ. ಅವನು ಸಹ ಒಬ್ಬ ಸಕ್ಷಮ್ಯ ಆಡಳಿತಗಾರ. ಮೊಹಮ್ಮದ್ ಘೋರಿ ತನ್ನ ನಗರ ದೆಹಲಿಯ ಮೇಲೆ ಆಕ್ರಮಣ ನಡೆಸುತ್ತಾನೆ ಎಂಬ ವಿಷಯ ತಿಳಿದ ಕೂಡಲೇ ಇವನು ಸಹ ಯುದ್ಧಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾನೆ ಸ್ನೇಹಿತರೆ. ಹೀಗೆ 1191 2000 ಸೈನ್ಯಗಳು ತರೈನ್ ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾಗುತ್ತವೆ. ತರೈನ್ ಯುದ್ಧ ಭೂಮಿಯ ಈಗಿನ ಕರ್ನಾಲ್ ನಗರವಾಗಿದೆ ಮತ್ತು ಈ ನಗರವು ಹರಿಯಾಣ ರಾಜ್ಯದಲ್ಲಿದೆ. ಪೃಥ್ವಿರಾಜ್ನ ಸಿಂಹದಂತಹ ಸೈನ್ಯ ಕ್ರೂರಿ ಪಠಾನ್ ಸೈನಿಕರ ಮೇಲೆರಗಿ ಘೋರಿ ಸೈನ್ಯವನ್ನು ನಿರ್ನಾಮ ಮಾಡುತ್ತದೆ ಸ್ನೇಹಿತರೆ. ಹೀಗೆ ಮೊಹಮ್ಮದ್ ಘೋರಿ 1191 ತರೈನ್ ಯುದ್ಧದಲ್ಲಿ ಸೋಲನ್ನು ಒಪ್ಪಿಕೊಂಡದ್ದಲ್ಲದೆ ಪೃಥ್ವಿರಾಜ್ ಸೈನ್ಯದ ಸೈನಿಕರ ಕೈಯಿಂದ ಬಂಧಿತನಾಗುತ್ತಾನೆ ಸ್ನೇಹಿತರೆ.
ಬಂಧಿತನಾದ ಮೊಹಮ್ಮದ್ ಗೋರಿಗೆ ಪೃಥ್ವಿರಾಜ್ ಚೌಹಾಣ್ ಶಿರಶ್ಛೇದನದ ಶಿಕ್ಷೆಯನ್ನು ವಿಧಿಸದೆ ಗೋರಿಯ ಆಣೆ ಪ್ರಮಾಣದ ಮಾತುಗಳಿಗೆ ಮರುಳಾಗಿ ಅವನಿಗೆ ಪ್ರಾಣ ಭಿಕ್ಷೆ ನೀಡಿ ಮರಳಿ ಅವನ ರಾಜ್ಯಕ್ಕೆ ಕಳಿಸುತ್ತಾನೆ ಸ್ನೇಹಿತರೆ. ಹೀಗೆ ನೀಡಿದ ಪ್ರಾಣ ಭಿಕ್ಷೆ ಹೇಗೆ ಪೃಥ್ವಿರಾಜನ ಪ್ರಾಣಕ್ಕೆ ಕಂಟಕ ಪ್ರಾಯವಾಯಿತು ಎಂಬ ಬಗ್ಗೆ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ಸ್ನೇಹಿತರೆ. ಕೊನೆಯಲ್ಲಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಇಂಟರೆಸ್ಟಿಂಗ್ ಇತಿಹಾಸದ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.